ಈ 4000 ಚಿಲ್ಲರೆ ಕೊಟ್ಟಿಗೆ ರಿಲೀಸ್ ಮಾಡಿದ್ದಾರೆ ಸರ್, ಇವಾಗ ಅದು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀರಿ? ಇವತ್ತು NDRF ನಾರ್ಮ್ ಪ್ರಕಾರ ಹಾರ್ಟಿಕಲ್ಚರ್ ಕ್ರಾಪ್ ಇಷ್ಟು, ಅನಂತರ ಉಳಿದ ಅಗ್ರಿಕಲ್ಚರ್ ಕ್ರಾಪ್ ಇಷ್ಟು ಅನ್ನೋ ಒಂದು NDRF ನಿಯಮ ಐತೆ. ಆ ಗೈಡ್ಲೈನ್ ಪ್ರಕಾರ ನಿಯಮಾನುಸಾರ ಕೊಡ್ತಾರೆ. ಒಂದು ಈಗ ನಿನ್ನೆ ನಾನು ಹೋದಾಗ ಮೊನ್ನೆ ಪೂರ್ತಿ ನಾನೇನಂದರೆ ಇಡೀ ಯಲಬುರ್ಗಲ್ಲಿಂದ ಹಿಡಿದು ಯಲಬುರ್ಗ, ಕೊಪ್ಪಳ, ಮತ್ತು ಗಂಗಾವತಿ, ಕಾರ್ಟಿಗಿ, ಸಿಂಧನೂರು, ಮಾನ್ವಿ, ಹಿಂಗೆ ಅಪ್ ಟು ರಾಯಚೂರು ತನಕ ನಾನು ಎರಡೂ ಜಿಲ್ಲೆನ ಸಮೀಕ್ಷೆ ಮಾಡಿಕೊಂಡು ಮಧ್ಯೆ ಸುಮಾರು ರಾಯಚೂರು ಜಿಲ್ಲೆಯಲ್ಲಿ 40,000 ಹೆಕ್ಟ್ರು ಇವತ್ತು ಲಾಸ್ ಆಗೈತೆ. ಇವತ್ತು ನಮ್ಮಲ್ಲಿ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ 18,000 ಹೆಕ್ಟ್ರು ಇವತ್ತು ಕ್ರಾಪ್ ಲಾಸ್ ಆಗಿರೋದು. ಅವನ್ನೆಲ್ಲವನ್ನೂ ಕೂಡ ನಾವು ಈ ತಿಂಗಳ 30ರೊಳಗೆ ಸರ್ಕಾರಕ್ಕೆ ಏನಂದರೆ ವರದಿಯನ್ನು, ಸಮೀಕ್ಷಾ ವರದಿಯನ್ನು ಕೊಡ್ತೀವಿ. ಆನಂತರ ಡಿಸೆಂಬರ್ 1 ನಂತರ ಇವತ್ತೇನು ಸರ್ಕಾರ ನೇರವಾಗಿ ರೈತರ ಅಕೌಂಟಿಗೆ ದುಡ್ಡು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಜಿಲ್ಲಾಡಳಿತ ಮತ್ತು ಒಂದು ಇನ್ನೇನಿಂದ ಉಳಿದಿರ್ತಕ್ಕಂಥ ಮನೆಗಳ ಬಿದ್ದಿರ್ತಕ್ಕಂಥವು ನಮ್ಮ ತಕ್ಷಣ ತಹಸೀಲ್ದಾರಿ ಪವರ್ ಐತೆ. ಅವ್ರಿಗೆ ಏನಂದರೆ ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಅಂತ ಮೂರು ವರ್ಗದ ಏನಂತಂದರೆ ಬಿದ್ದ ಮನೆಗಳ ಸರ್ವೆ ಆಗುತ್ತೆ. ಇವತ್ತು ಎ ಕೆಟಗರಿ ಅಂದರೆ ಪೂರ್ತಿ ಬಿದ್ದಂಥ ಮನೆ ಇತ್ತಂದರೆ ಒಂದು 5 ಲಕ್ಷದವರೆಗೂ ಕೂಡ ನಾವು ಅವ್ರಿಗೆ ಪರಿಹಾರವನ್ನು ಕೊಡ್ತೀವಿ. ಪಾರ್ಶಿಯಲ್ ಬಿದ್ದಿತ್ತಂದರೆ 3 ಲಕ್ಷದವರೆಗೂ, ಮತ್ತು ಏನಾದರೂ ಸ್ವಲ್ಪ ಅವರಿಗೆ ಹಾನಿ ಆಗಿತ್ತಂದರೆ 50,000 ತಕ್ಷಣ ಕೊಡಬೇಕು ಅನ್ನೋದು ಸರ್ಕಾರದ ಆದೇಶ ಈಗಾಗಲೇ ಆಗೈತೆ. ಅದನ್ನು ಕೂಡ ನಾವು ಈಗಾಗಲೇ ಕೈಗೆತ್ಕೊಂಡಿವಿ. ಆ ಸರ್ವೆನು ನಡೆದತ್ತೆ ಮತ್ತು ರೈತರಿಗೆ ಏನಾದರೂ ಗುರುಸಿ ಕೊಡಲೇವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ನಿನ್ನೆ ನಾನು ಹಂಗೆ ರಾಯಚೂರು ಮುಗಿಸ್ಕೊಂಡು ಬರೋ ಮುಂದೆ ನಿನ್ನೆ ರೈತರು ಇಬ್ಬರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಬೆಳೆ ನಷ್ಟವಾಗಿ. ರಾಯಚೂರು ಜಿಲ್ಲೆಯ ಭೋಗಾಪುರ ಒಂದು, ಇನ್ನೊಂದು ತರುಡಿ ಅಂತೇಳಿ ಒಂದು ತರುಡಿ ಅಂತ ಗ್ರಾಮ, ಅಲ್ಲಿ ಇಬ್ಬರು ರೈತರು ತೀರ್ಕೊಂಡಿದ್ರು. ಅವ್ರಿಗೂ ಭೇಟಿಯಾಗಿ ನಮ್ಮ ವೈಯಕ್ತಿಕ ಏನು ಅವ್ರಿಗೆ ಸಹಾಯ ಮಾಡಬೇಕು ಮಾಡಿ ಅವ್ರಿಗೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಇವತ್ತು ಎರಡೂ ಜಿಲ್ಲೆಯಾದ್ಯಂತ ನಾವೆಲ್ಲರೂ ಪ್ರವಾಸವನ್ನು ಮಾಡಿ ಧೈರ್ಯ ರೈತರಿಗೆ ಆತ್ಮಸ್ಥೈರ್ಯವನ್ನು ಕೊಡಬೇಕಾಗಿರೋದು ನಮ್ಮ ಸರ್ಕಾರದ ಜವಾಬ್ದಾರಿ ಐತೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು.